Hello everyone. In this video, I'm going to discuss about document verification process for DCET 2021. Dear students, in that everyone are requesting with me in a messages as well as a call, what is the procedure of document verification and what are the different documents to be considered or taken for an AA verification. For that reasons, we are going to make this a video. Kindly share, watch as well as subscribe our channel for more videos similarly. Dear students, in that yesterday, as we know that 17-2-2021, there is a notification in that ille observe madabodu neevu DCET 2021 phalitamsha prakatane sanje 6 gante nantara yesterday already nimge results sikide. So ivaga ನೀವು ದಾಖಲಾತಿ ಪರೀಕ್ಷೆಗೆ ಹಾಜರಾಗುವಾಗ ಪ್ರತಿಯೊಬ್ಬ ವಿದ್ಯಾರ್ಥಿಯು ಮಾಸ್ಕ್ ಧರಿಸಿ ಬರಬೇಕು ಮತ್ತು ಕೇಂದ್ರದಲ್ಲಿ ಸಾಮಾಜಿಕ ಅಂತರ ಕಾಯ್ದುಕೊಳ್ಳಬೇಕು ಅಂತ ಅವರು ನಿಮ್ಗೊಂದು ಪಾಯಿಂಟ್ ಎಕ್ಸ್ಪ್ರೆಸ್ ಮಾಡಿದರೆ ಡ್ಯೂ ಟು ಕೋವಿಡ್ ಇರೋದ್ರಿಂದ ನೀವು ಡಿಸ್ಟೆನ್ಸ್ ನ ಮೇಂಟೈನ್ ಮಾಡ್ಕೊಂಡು ಬಿಟ್ಟು ನೀವು ವೆರಿಫಿಕೇಶನ್ ಹೋಗ್ಬೋದು. ಜೊತೆಗೆ ಮೊದಲನೇ ವರ್ಷದ ಆರ್ಕಿಟೆಕ್ಚರ್ ಕೋರ್ಸ್ಗೆ ಆಸ್ ವೆಲ್ ಆಸ್ ಇಂಜಿನಿಯರಿಂಗ್ ನೀವು ಥರ್ಡ್ ಸೆಮಿಸ್ಟರ್ ಐ ಮೀನ್ ಎರಡನೇ ವರ್ಷಕ್ಕೆ ಪ್ರವೇಶ ಪಡೀತಿರುವವರು ಕೆಳಕಂಡ ವೇಳಾಪಟ್ಟಿಯಂತೆ ವೆರಿಫಿಕೇಶನ್ ಅವರು ಕಂಡಕ್ಟ್ ಮಾಡ್ತಾರೆ. ಇಲ್ಲೆಲ್ಲಿ ಕಂಡಕ್ಟ್ ಮಾಡ್ತಾರೆ ಅಂದ್ರೆ ಡಿಯರ್ ಸ್ಟೂಡೆಂಟ್ಸ್ ನೀವು ಅಬ್ಸರ್ವ್ ಮಾಡ್ಬೋದು ಬೆಂಗಳೂರು, ಮೈಸೂರು, ಬೆಳಗಾವಿ, ಕಲಬುರಗಿ, ಮಂಗಳೂರು ಮತ್ತು ದಾವಣಗೆರೆ. ಈ ಯಾವುದೋ ಒಂದು ಏನೋ ಸಹಾಯಕ ಕೇಂದ್ರದಲ್ಲಿ ಖುದ್ದಾಗಿ ಹೋಗ್ಬಿಟ್ಟು ನಿಮ್ದು ವೆರಿಫಿಕೇಶನ್ ನೀವು ಮಾಡ್ಕೊಳ್ಬಹುದು ಡಿಯರ್ ಫ್ರೆಂಡ್ಸ್. ಅಂಡ್ ವೇಳಾಪಟ್ಟಿ ಹೇಗಿದೆ ಅಂತ ಹೇಳಿದ್ರೆ, ಫಸ್ಟ್ ಸ್ಟಾರ್ಟಿಂಗ್ ನಿಮ್ಗೆ ವೆರಿಫಿಕೇಶನ್ 21-2-2021 ಮೈಸೂರಿನಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಏನು ತಗೊಳ್ತಿದಾರಲ್ಲ, ಐ ಮೀನ್ ಯೂನಿಯನ್ ಕಾಲೇಜಸ್, ಆ ಯೂನಿಯನ್ ಕಾಲೇಜಸ್ ಮೈಸೂರು ರೀಜನ್ ಅಲ್ಲಿ ಅಪ್ಲೈ ಮಾಡಿದವರಿಗೆ 21 ಏನೇ ವೆರಿಫಿಕೇಶನ್ ಇರುತ್ತೆ. ಅಂಡ್ ಜೊತೆಗೆ 21 ಅಲ್ಲಿ ಬೆಂಗಳೂರಿನಲ್ಲಿ ವೆರಿಫಿಕೇಶನ್, ಐ ಮೀನ್ ಬೆಂಗಳೂರು ಇಂಜಿನಿಯರಿಂಗ್ ಕಾಲೇಜ್, ಸಂಜೆ ಇಂಜಿನಿಯರಿಂಗ್ ಕಾಲೇಜ್ ಅಲ್ಲಿ ಯಾರು ಅಪ್ಲಿಕೇಶನ್ ಹಾಕಿದಾರಲ್ಲ, ನಿಮಗೂ ಕೂಡ ಫಸ್ಟ್ ಸ್ಟಾರ್ಟಿಂಗ್ ಫ್ರಮ್ ರ್ಯಾಂಕ್ ನಂಬರ್ 1 ಇಂದ ರ್ಯಾಂಕ್ ನಂಬರ್ 300 ವರೆಗೂ ಮಾರ್ನಿಂಗ್ ಸೆಷನ್ ಅಲ್ಲಿ ದೇರ್ ಆರ್ 3-4 ಡಿಫ್ರೆಂಟ್ ಸ್ಲಾಟ್ಸ್ ಆರ್ ದೇರ್. ಸೊ ಅಲ್ಲಿ ನಿಮ್ಗೆ ಮಾರ್ನಿಂಗ್ ಫ್ರಮ್ 9:00 ಟು 11:00 ಈ ಡ್ಯೂರೇಷನ್ಸ್ ಅಲ್ಲಿ ನಿಮ್ಗೆ 300 ರ್ಯಾಂಕ್ ಬಿಲೋ ಹೋಗ್ಬೋದು. ಅಂಡ್ ಆಫ್ಟರ್ ದಟ್ 11:15 ಇಂದ 1:15 ವರೆಗೂ 301 ರ್ಯಾಂಕ್ ಇಂದ 301 ರ್ಯಾಂಕ್ ಟು 600 ರ್ಯಾಂಕ್ ವರೆಗೂ, ನೆಕ್ಸ್ಟ್ 2:00 ಇಂದ 4:00 ವರೆಗೂ 601 ರ್ಯಾಂಕ್ ಇಂದ ಟಿಲ್ ಲಾಸ್ಟ್ ರ್ಯಾಂಕ್ ವರೆಗೂ. ಸೊ ದಿಸ್ ಇಸ್ ಫಾರ್ ಎ ಯೂನಿಂಗ್ ಕಾಲೇಜ್ ಸ್ಟೂಡೆಂಟ್ಸ್. ಯೂನಿಂಗ್ ಕಾಲೇಜ್ ಅಲ್ಲಿ ಯಾರು ಸೀಟ್ ನ ತಗೊಳ್ಬೇಕು ಅಂತ ಹೇಳಿದ್ರು ನಿಮ್ಗೆ ಇದು ಇರೋಂತ ಟೈಮ್. ಅಂಡ್ ನೆಕ್ಸ್ಟ್ ಡಿಯರ್ ಸ್ಟೂಡೆಂಟ್ಸ್, ಕಮಿಂಗ್ ಟು ದ ಡೇ ಕಾಲೇಜಸ್, ಐ ಮೀನ್ ಹಗಲು ಕಾಲೇಜುಗಳಿಗೆ ನೀವೇನು ಅಪ್ಲಿಕೇಶನ್ ಫಿಲ್ ಮಾಡಿ ಆಲ್ರೆಡಿ ನೀವು ಸಿಇಟಿ ಬರ್ದಿರಲ್ಲ, ನಿಮ್ಗೆ ವೆರಿಫಿಕೇಶನ್ ಬಂದ್ಬಿಟ್ಟು 22nd ಇಂದ ಸ್ಟಾರ್ಟ್ ಆಗುತ್ತೆ. ಯು ಕ್ಯಾನ್ ಅಬ್ಸರ್ವ್ ಹಿಯರ್, 22nd ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಫ್ರಮ್ ರ್ಯಾಂಕ್ ನಂಬರ್ 1-1200 ಮಾರ್ನಿಂಗ್, 22nd ಮಾರ್ನಿಂಗ್ ಫ್ರಮ್ 9:00 ಟು 11:00. ಅಂಡ್ 1201 ಇಂದ 2400 ವರೆಗೂ 11:00 ಇಂದ 1:15 ವರೆಗೂ, ನೆಕ್ಸ್ಟ್ 2400 ಇಂದ 3300 ವರೆಗೂ 2-4 ಸಿಮಿಲರ್ಲಿ ಅದೇ ತರ ನಿಮ್ಗೆ ಕಂಟಿನ್ಯೂ ಆಗ್ತದೆ. ನೆಕ್ಸ್ಟ್ 4000 ಇಂದ ನಿಮ್ಗೆ 23rd ಡೇಟ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಅಂಡ್ ಟಿಲ್ 10,000 ವರೆಗೂ ಆ ಒಂದು ಸ್ಲಾಟ್ ಅಲ್ಲಿ ದೇರ್ ಆರ್ 4 ಸ್ಲಾಟ್ಸ್ ಇಯರ್ ಮಾರ್ನಿಂಗ್ ಫ್ರಮ್ 9 to 11, 11:15 ಟು 1:15, ನೆಕ್ಸ್ಟ್ 2 to 4 ಆಸ್ ವೆಲ್ ಆಸ್ 4 to 6. ಸೊ ಈ ತರ ನಿಮ್ಗೆ 4001 ಇಂದ 10,000 ವರೆಗೂ ರ್ಯಾಂಕ್ ವೆರಿಫಿಕೇಶನ್ ನಡೆಯುತ್ತೆ. ಅಂಡ್ ನೆಕ್ಸ್ಟ್ 24th 10,000 ಇಂದ ಲಾಸ್ಟ್ ರ್ಯಾಂಕ್ ವರೆಗೆ ಅಪ್ರಾಕ್ಸಿಮೇಟ್ಲಿ 18-20,000 ರ್ಯಾಂಕ್ಸ್ ಇಸ್ ಇನ್ ದಿಸ್ ಇಯರ್. ಸೊ ದ ರೀಸನ್ ನಿಮ್ಗೆ ಇಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗ್ಬೋದು. ಫಸ್ಟ್ ಸ್ಟಾರ್ಟಿಂಗ್ 10,000 ಟು 12,500, 12,500 ಇಂದ 15,000, 15,000 ಟು ಲಾಸ್ಟ್ ರ್ಯಾಂಕ್ ವರೆಗೆ. ಸೊ ದಿಸ್ ಇಸ್ ದ 24th, ಐ ಮೀನ್ 23rd ಅಂಡ್ 24th ಅಲ್ಲಿ ಡೇ ಕಾಲೇಜಸ್ ಅವರಿಗೆ ಆಲ್ಮೋಸ್ಟ್ ನಿಮ್ಮ ವೆರಿಫಿಕೇಶನ್ ಕಂಪ್ಲೀಟ್ ಆಗುತ್ತೆ. 22nd ಇಂದ 23rd ಅಂಡ್ 24th ಎಲ್ಲಿ ವೆರಿಫಿಕೇಶನ್ ಮಾಡ್ಬೇಕು ಅನ್ನೋದು ಕೂಡ ನಿಮ್ಗೆ ಬೇರೆ ಅಂತ ಇದೆ. ಅಂಡ್ ಅದರದ್ದು ಏನು ಸೀಟ್ ಮ್ಯಾಟ್ರಿಕ್ಸ್ ಬಿಡ್ಬೇಕಲ್ವ, ನಿಮ್ಗೆ ಯಾವ ತರ ಸೀಟ್ ಮ್ಯಾಟ್ರಿಕ್ಸ್ ಇದೆ, ಪ್ರತಿಯೊಂದು ಕಾಲೇಜ್ ಅಲ್ಲಿ ಎಷ್ಟು ಸೀಟ್ಸ್ ಗಳು ಅವೈಲಬಲ್ ಇದೆ, ಅದ್ರ ಮೇಲೆ ನಿಮ್ಗೆ ಅದ್ರದ್ದು ಪ್ರಕಟಣೆ ಬಂದ್ಬಿಟ್ಟು 23rd ಅಲ್ಲಿ ನಿಮ್ಗೆ KEA ವೆಬ್ಸೈಟ್ ಅಲ್ಲಿ ಅದು ಸ್ಲಾಟ್ ನಿಮ್ಗೆ ಓಪನ್ ಮಾಡ್ತಾರೆ. ನೀವು ಅಲ್ಲಿ ನೋಡೋದ್ರಿಂದ ನಿಮ್ಗೆ ಎಷ್ಟು ಸೀಟರ್ಸ್ ಪ್ರತಿಯೊಂದು ಕಾಲೇಜ್ಗಳಲ್ಲಿ ಅವೈಲಬಲ್ ಇದೆ ಈ ವರ್ಷದ ಏನಿದೆ ಅಂತ ಫೈನಲ್. ಅಂಡ್ ಆಸ್ ಅ ಸೇಮ್ ಟೈಮ್ ಅಲ್ಲಿ ಶುಲ್ಕ ವಿವರಣೆ, ಎಷ್ಟು ಶುಲ್ಕ ನಿಮ್ಗೆ ನಿಗದಿ ಮಾಡಿದ್ದಾರೆ ಅದನ್ನು ಕೂಡ ನಿಮ್ಗೆ 23rd ಓಪನ್ ಮಾಡ್ತಾ ಇದ್ದಾರೆ, ಐ ಮೀನ್ ಇನ್ಫಾರ್ಮೇಶನ್ ನಿಮ್ಗೆ ಪ್ರೊವೈಡ್ ಮಾಡ್ತಾರೆ. ನೆಕ್ಸ್ಟ್ 27th ಇಂದ ನೀವು ಆದ್ಯತಾ ಕ್ರಮದಲ್ಲಿ ನಿಮ್ಮ ಯಾವ ಕಾಲೇಜಿಗೆ ನೀವು ಸೀಟ್ ನ ನೀವು ಮಾಡ್ಕೊಡ್ಬೋದು, ಅದನ್ನ ನೀವು 23rd ಇಂದ, ಸಾರಿ 23rd ಟು ಟಿಲ್ 27th ವರೆಗೂ, 23rd ನಿಮ್ಗೆ ಆಪ್ಷನ್ಸ್ ಎಂಟ್ರಿಗೆ ಸ್ಟಾರ್ಟ್ ಆಗುತ್ತೆ. ಅದ್ರದ್ದು ನಿಮ್ಗೆ ಆಪ್ಷನ್ ಎಂಟ್ರಿ ಹಾಕಿರೋದು ರಿಸಲ್ಟ್, ಏನ್ ರಿಸಲ್ಟ್ ಬಂದಿದೆಯಾ, ನೀವು ಕೊಟ್ಟಿರೋ ಕಾಲೇಜು ನೀವು ಹಾಕಿರೋ
ಆಯ್ಕೆ ಮಾಡಿರೋಂತ ಕಾಲೇಜ್ ಅಲ್ಲಿ ಸೀಟ್ ಸಿಗುತ್ತಾ ಅಥವಾ ಸಿಗಲ್ವಾ, ಚಾನ್ಸಸ್ ಇದೆಯಾ ಅಥವಾ ಚಾನ್ಸಸ್ ಇಲ್ಲ ಅಂತ ಹೇಳ್ಕೊಬಿಟ್ಟು 28 ನಿಮ್ಗೆ ರಿಸಲ್ಟ್ ಸಿಗುತ್ತೆ. ಅಂಡ್ ಆಫ್ಟರ್ ದಟ್ ನಿಮ್ಗೆ ಮುಂದೆ ಸಿಕ್ಕಿಲ್ಲ, ನೀವೇನಾದ್ರು ಬೇಡ ಅಂತ ಹೇಳಿದ್ರೆ ಬೇರೆ ಮತ್ತೆ ವೇರಿಯೇಷನ್ ನಿಮ್ಗೆ ಚೇಂಜಸ್ ಮಾಡೋಕೆ 28 ಇಂದ 30th ವರೆಗೂ ಆಪ್ಷನ್ಸ್ ಕೊಡ್ತಾರೆ, ಆಯ್ಕೆಗಳನ್ನು ಬದಲಿಸಲು ಅವಕಾಶ ಎಲ್ಲಿಂದ 28 ಆಫ್ ದಿಸ್ ಮಂತ್ 30th ವರೆಗೂ. ಆಮೇಲೆ ಫೈನಲ್ ರಿಸಲ್ಟ್, ಫಸ್ಟ್ ರೌಂಡ್ ಫೈನಲ್ ರಿಸಲ್ಟ್ ನಿಮ್ದು ಏನಿರುತ್ತಲ್ಲ ಫಸ್ಟ್ ರೌಂಡ್ ಇಂದು, ದಟ್ ಈಸ್ 31st ನಿಮ್ಗೆ ಫೈನಲ್ ರಿಸಲ್ಟ್ ನಿಮ್ಗೆ ಕೆಇ ವೆಬ್ಸೈಟ್ ಅಲ್ಲಿ ಪ್ರಕಟಣೆ ಆಗುತ್ತೆ. ಸೊ ಆನ್ ದಟ್ ಬೇಸಿಸ್ ಇಫ್ ಯು ಆರ್ ಹ್ಯಾಪಿ ದಟ್ ಯುವರ್ ಕಾಲೇಜಸ್ ಸೆಲೆಕ್ಟೆಡ್ ಕಾಲೇಜಸ್ ಮೀನ್ಸ್ ಯು ಕ್ಯಾನ್ ಗೋ ವಿತ್ ಚಾಯ್ಸ್ ಒನ್, ಯು ಕ್ಯಾನ್ ಟೇಕ್ ಎ ಅಡ್ಮಿಷನ್. ಆರ್ ಎಲ್ಸ್ ಯು ಕ್ಯಾನ್ ಗೋ ವಿತ್ ಸೆಕೆಂಡ್ ರೌಂಡ್ ಬೈ ಕ್ಲಿಕ್ಕಿಂಗ್ ದ ಸೆಕೆಂಡ್ ಚಾಯ್ಸ್. ಓಕೆ, ಚಾಯ್ಸ್ ಒನ್ ಆರ್ ಚಾಯ್ಸ್ ಟು. ಚಾಯ್ಸ್ ಒನ್ ತಗೊಂಡ್ರೆ ನೀವು ಡೌನ್ಲೋಡ್ ಏನೋ ನಿಮ್ದು ಸಿಕ್ಕಿರೋಂಥ ಕಾಲೇಜಿನ ಐ ಮೀನ್ ಪ್ರವೇಶ ಪತ್ರನ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಕಾಲೇಜಲ್ಲಿ ನೀವು ಅಡ್ಮಿಷನ್ ತಗೊಳ್ಬೋದು. ಸಪೋಸ್ ಚಾಯ್ಸ್ ಟೂ ತಗೊಂಡ್ರೆ ನಿಮ್ಮ ಮತ್ತೆ ಸೆಕೆಂಡ್ ರೌಂಡಿಗೆ ಹೋಗ್ಬೋದು. ಸಪೋಸ್ ಚಾಯ್ಸ್ ಒನ್ ತಗೊಂಡವರು ಆಯ್ಕೆ ಮಾಡಿಕೊಂಡ ಅಭ್ಯರ್ಥಿಗಳು ಕಾಲೇಜನ್ನು ಪ್ರವೇಶ ಪಡೆಯಲು ಅಂದ್ರೆ 5ನೇ ತಾರೀಕು ನಿಮಗೆ ಲಾಸ್ಟ್ ಡೇಟ್ ಇರುತ್ತೆ ಕಾಲೇಜಲ್ಲಿ ನಿಮಗೆ ಪ್ರವೇಶ ಪಡೆಯೋದು. ಓಕೆ, ದಿಸ್ ಇಸ್ ವಾಟ್ ಆಲ್ ವೆರಿಫಿಕೇಶನ್ ಆಫ್ ಫಸ್ಟ್ ರೌಂಡ್ ಅಂಡ್ ಆಪ್ಷನ್ ಎಂಟ್ರಿ ಟೈಮ್ ಟೇಬಲ್. ನೆಕ್ಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಯಾವ್ದಾವ್ದು ನಿಮಗೆ ಡಾಕ್ಯುಮೆಂಟ್ಸ್ ಬೇಕು ಆಲ್ರೆಡಿ ಐ ಗೆಸ್ ಯು ನೋ ದಟ್ ಆಲ್ರೆಡಿ ನಿಮ್ಮ ಅಪ್ಲಿಕೇಶನ್ಸ್ ಫಿಲ್ ಮಾಡಿರ್ತಾರೆ. ಫೈನಲ್ ಪ್ರಿಂಟ್ ಔಟ್ ಆಫ್ ಡಿ ಸಿ ಟಿ ಅಪ್ಲಿಕೇಶನ್ಸ್, ಏನು ನೀವು ಅಪ್ಲಿಕೇಶನ್ ಫಿಲ್ ಮಾಡಿರಲ್ಲ ಅಪ್ಲಿಕೇಶನ್ ಒಂದು ಡೌನ್ಲೋಡ್ ನೀವು ಪ್ರಿಂಟ್ ಔಟ್ ನ ತಗೊಂಡು ಹೋಗ್ಬೇಕಾಗುತ್ತೆ. ಜೊತೆಗೆ ಒರಿಜಿನಲ್ ಕಾಪಿ ಆಫ್ ಚಾನಲ್, ಏನು ಬ್ಯಾಂಕ್ ಅಲ್ಲಿ ನೀವು ಫೀ ಪೇಯ್ಡ್ ಇದೆಯಲ್ಲ ಒರಿಜಿನಲ್ ಕಾಪಿ ಆಫ್ ಬ್ಯಾಂಕ್ ಚಾನಲ್. ನೆಕ್ಸ್ಟ್ ಡಿ ಸಿ ಟಿ ಅಡ್ಮಿಷನ್ ಟಿಕೆಟ್, ಈಗ ಆಲ್ರೆಡಿ ನೀವು ಡಿ ಸಿ ಟಿ ಏನು ಬರ್ದಿದ್ರಲ್ಲ ಅದ್ರದ್ದು ಅಡ್ಮಿಷನ್ ಟಿಕೆಟ್ ನ ನೀವು ತಗೊಂಡೋಗಿದ್ರು, ಜೆರಾಕ್ಸ್ ಇದ್ರು ಕೂಡ ಎಸ್ ಎನ್ ಆಫ್. ಅಂಡ್ ಜೊತೆಗೆ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ವಿಚ್ ಇಸ್ ಈಕ್ವಲೆಂಟ್ ಟು 10th ಕ್ಲಾಸ್, ಆರ್ ಮೇ ಬಿ ಸಿ ಬಿ ಎಸ್ ಸಿ ಆರ್ ಐ ಸಿ ಎಸ್ ಸಿ ಇದೆ 10th ಕ್ಲಾಸ್, ಆದ್ರೆ ಸ್ಟೇಟ್ ಬೋರ್ಡ್ ಅವರಿಗೆ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್. ನೆಕ್ಸ್ಟ್ ಡಿಪ್ಲೊಮೋ ಆರ್ ಈಕ್ವಲೆಂಟ್ ಮಾರ್ಕ್ಸ್ ಕಾರ್ಡ್ ಆಫ್ ಆಲ್ ದ ಇಯರ್ಸ್ ಅಂಡ್ ಸೆಮಿಸ್ಟರ್ಸ್, ಇನ್ ಡಿಪ್ಲೊಮೋ ಎಲ್ಲಾ ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್ ಅಂಡ್ ಫೈನಲ್ ಇಯರ್ ಮಾರ್ಕ್ಸ್ ಕಾರ್ಡ್ ಇಲ್ಲ ಅಂತ ಹೇಳಿದ್ರೆ ಫೈನಲ್ ಇಯರ್ ಮಾರ್ಕ್ಸ್ ಕಾರ್ಡ್ ಇಲ್ಲ ರೈಟ್ ನಾವು ಅಂತ ಹೇಳಿದ್ರೆ ನೀವು ಕಾಲೇಜಿಂದನೆ ಒಂದು ಬರ್ಸ್ಕೊಂಡ್ಬಿಟ್ಟು ಅದ್ರ ಮೇಲೆ ಪ್ರಿನ್ಸಿಪಲ್ ಸಿಗ್ನೇಚರ್ ಅಂಡ್ ಸೀಲ್ ಇಯರ್ ಅಂತ ಕಾಪಿನ ತಗೊಂಡೋಗ್ಬೋದು. ನೆಕ್ಸ್ಟ್ ಸ್ಟಡಿ ಸರ್ಟಿಫಿಕೇಟ್, ಮಿನಿಮಮ್ ನಿಮಗೆ 7 ಇಯರ್ ಸರ್ಟಿಫಿಕೇಟ್ ಬೇಕು 1 to 10 ಅಲ್ಲಿ, ಅದ್ರ ಮೇಲೆ ಡಿ ಡಿ ಪಿ ಐ ಆರ್ ಬಿ ಯು ಸಿಗ್ನೇಚರ್ ಆಗಿರ್ಬೇಕು. ಅಂಡ್ 2 ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಕಲರ್ ಸೈಜ್ ಫೋಟೋಗ್ರಾಫ್ ನ ಕೂಡ ನೀವು ಸ್ಟೂಡೆಂಟ್ಸ್ ನೀವು ಕ್ಯಾರಿ ಮಾಡ್ಬೇಕಾಗತ್ತೆ. ಇಷ್ಟು ನೀವು ಮೇಜರ್ ಇಂಪಾರ್ಟೆಂಟ್ ಆಗಿ. ಇದ್ರ ಜೊತೆಗೆ ನೀವೇನಾದ್ರು ಕನ್ನಡ ಮೀಡಿಯಂ ಆಗಿದ್ರೆ ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ನ ಕೂಡ ತಗೊಂಡೋಗಿರಿ. ಅದ್ರ ಮೇಲೆ ಬಿಇಒ ಐ ಮೀನ್ ನಿಮ್ಮ ಸ್ಕೂಲ್ ಅಲ್ಲಿ ಯಾವ ಇದರಲ್ಲಿ ಬರುತ್ತೆ ನೋಡ್ಕೊಂಡ್ಬಿಟ್ಟು ಆ ಬಿಇಒ ಸಿಗ್ನೇಚರ್ ಆಗಿರ್ಬೇಕು ಫಾರ್ ಕನ್ನಡ ಮೀಡಿಯಂ ಗೆ. ಕನ್ನಡ ಮೀಡಿಯಂ ಅಂತ ಹೇಳಿದ್ರೆ 1 ಇಂದ 10th ಸ್ಟ್ಯಾಂಡರ್ಡ್ ವರೆಗೂ ಕೂಡ ಕನ್ನಡ ಮೀಡಿಯಂ ಅಲ್ಲಿ ಓದಿರ್ಬೇಕು. ನೆಕ್ಸ್ಟ್ ರೂರಲ್ ಸ್ಟಡಿ ಸರ್ಟಿಫಿಕೇಟ್ ಗೆ ನಿಮ್ಗೆ ಇದನ್ನು ಕೂಡ 1 to 10th ಸ್ಟ್ಯಾಂಡರ್ಡ್ ಏನಾದ್ರು ರೂರಲ್ ಏರಿಯಾದಲ್ಲಿ ನೀವು ಸ್ಟಡಿ ಮಾಡಿದ್ರೆ ನೀವು ಇದೇ ಸರ್ಟಿಫಿಕೇಟ್ ಎಲಿಜಿಬಲ್ ಆಗಿರುತ್ತೆ. ಆಲ್ರೆಡಿ ನೀವು ಅಪ್ಲಿಕೇಶನ್ ಅಲ್ಲಿ ಸ್ಪೆಸಿಫೈ ಮಾಡಿರ್ತೀರ, ಅದ್ರ ಮೇಲೂ ಕೂಡ ಬಿಇಒ ಸಿಗ್ನೇಚರ್ ಇರಬೇಕು, ಅದನ್ನ ನೀವು ಕೂಡ ಕ್ಯಾರಿ ಮಾಡ್ಬೇಕಾಗುತ್ತೆ ಡಿಯರ್ ಫ್ರೆಂಡ್ಸ್. ಆಸ್ ವೆಲ್ ಆಸ್ ಕ್ಯಾಸ್ಟ್ ಸರ್ಟಿಫಿಕೇಟ್, ರೂರಲ್ ಆದ್ಮೇಲೆ ನೆಕ್ಸ್ಟ್ ಕ್ಯಾಸ್ಟ್ ಸರ್ಟಿಫಿಕೇಟ್. ಕ್ಯಾಸ್ಟ್ ಸರ್ಟಿಫಿಕೇಟ್, ಆ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಲ್ಲಿ ನಿಮ್ಮ ಇನ್ಕಮ್ ಕೂಡ ಸ್ಪೆಸಿಫಿಕ್ ಆಗಿರ್ಬೇಕು. ಅದರಲ್ಲಿ ನಿಮ್ಗೆ ಸ್ಪೆಸಿಫಿಕಲಿ ನಿಮ್ಮ ಯಾವ ಕ್ಯಾಸ್ಟ್ ಇದೆ ಅದನ್ನ ಪ್ರತಿಯೊಂದು ಕೂಡ ರೆಪ್ರೆಸೆಂಟ್ ಇರುತ್ತೆ. ಸೊ ಅದನ್ನ ನೀವು ಕ್ಯಾರಿ ಮಾಡಿ, ಇಷ್ಟು ಡಾಕ್ಯುಮೆಂಟ್ಸ್ ನ ನೀವು ಕ್ಯಾರಿ ಮಾಡ್ಕೊಂಡು ತಗೊಂಡೋಗ್ಬೇಕಾಗುತ್ತೆ. ಅಂಡ್ ನೆಕ್ಸ್ಟ್ ಎಲ್ಲಿ ವೆರಿಫಿಕೇಶನ್ ಮಾಡೋದು, ವಾಟ್ ಆರ್ ದ ಪ್ಲೇಸಸ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸೆಂಟರ್. ಸಪೋಸ್ ನೀವು ಬೆಂಗಳೂರು ಸರೌಂಡಿಂಗ್ಸ್ ಅಲ್ಲಿ ಇದ್ರೆ 18th ಕ್ರಾಸ್ ಮಲ್ಲೇಶ್ವರಂ ಬೆಂಗಳೂರು, ಸೊ ಇಲ್ಲಿ ನೀವು ಏನ್ ಮಾಡ್ಬೋದು ನಿಮ್ಮ ವೆರಿಫಿಕೇಶನ್ ಮಾಡ್ಕೊಳ್ಬಹುದು. ಸಪೋಸ್ ಇಫ್ ಯು ಆರ್ ಬಿಲಾಂಗ್ಸ್ ಟು ಮೈಸೂರ್ ಅಂಡ್ ದಟ್ ಸರೌಂಡಿಂಗ್ ಏರಿಯಾ ಮೀನ್ಸ್ ಬೆಟರ್ ಯು ಕ್ಯಾನ್ ಗೋ ವಿತ್ ಮೈಸೂರು ಸ್ಪೇಸ್, ಮೈಸೂರಲ್ಲಿ ಇರೋ ಅಂತ ಸ್ಪೇಸ್ ಅಲ್ಲಿ ನೀವು ನೋಡ್ಕೊಂಡ್ಬಿಟ್ಟು ತಗೊಳ್ಬಹುದು. ಮೈಸೂರು ಬಂದ್ಬಿಟ್ಟು ನಿಮ್ಗೆ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮೈಸೂರು, ಇಲ್ಲಿ ನಿಮ್ಗೆ ಮೈಸೂರಲ್ಲಿ ವೆರಿಫಿಕೇಶನ್ ನಡೆಯುತ್ತೆ. ನೆಕ್ಸ್ಟ್ ಬೆಳಗಾವಲ್ಲಿ ಡಿಯರ್ ಸ್ಟೂಡೆಂಟ್ಸ್ ಅಂಗಡಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ ಸವಾಂಗಾನ್ ರೋಡ್ ಬೆಳಗಾವಿ, ಅಲ್ಲಿ ನಿಮ್ಗೆ ಈ ಒಂದು ಸೆಂಟರ್ ಅಲ್ಲಿ ನಿಮ್ಗೆ ವೆರಿಫಿಕೇಶನ್ ನಡೆಯುತ್ತೆ. ಇನ್ನು ಮಂಗಳೂರಿಗೆ ಬಂದ್ಬಿಟ್ಟು ಸಹ್ಯಾದ್ರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಮ್ಯಾನೇಜ್ಮೆಂಟ್ ಮಂಗಳೂರು, ಅಲ್ಲಿ ನಿಮ್ಗೆ ವೆರಿಫಿಕೇಶನ್ ನಡೆಯುವಂಥದ್ದು. ದಾವಣಗೆರೆಯಲ್ಲಿ ಬಾಪೂಜಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ದಾವಣಗೆರೆ, ಇಲ್ಲಿ ನಿಮ್ಗೆ ವೆರಿಫಿಕೇಶನ್ ನಡೆಯುತ್ತೆ. ಅಂಡ್ ಕಲಬುರ್ಗಿಯಲ್ಲಿ ಪಿ ಡಿ ಎ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಕಲಬುರ್ಗಿ, ಇಲ್ಲಿ ನಿಮ್ಗೆ ವೆರಿಫಿಕೇಶನ್ ನಡೆಯುತ್ತೆ. ಸ್ಟಾರ್ಟ್ ಫ್ರಮ್ ಬೆಂಗಳೂರು ಅಂದ್ರೆ ನಿಮ್ಗೆ 18th ಕ್ರಾಸ್ ಮಲ್ಲೇಶ್ವರಂ ಕೆ ಇ ಎ ಹೆಡ್ ಆಫೀಸ್ ಅಲ್ಲಿ ನಿಮ್ಗೆ ಐ ಮೀನ್ ಮೇನ್ ಇದೆಯಲ್ಲ ಕೆ ಇ ಎ ಆಫೀಸ್, ಅಲ್ಲೇ ನಿಮ್ಗೆ ವೆರಿಫಿಕೇಶನ್ ನಡೆಯುತ್ತೆ. ಈ ಒಂದು 6 ಸೆಂಟರ್ಸ್ ಗಳಲ್ಲಿ ಇಂದ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೆಯುತ್ತೆ. ಈ ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೋಗುವಾಗ ಇದಿಷ್ಟು ಡಾಕ್ಯುಮೆಂಟ್ ನ ತಗೊಂಡ್ಬಿಟ್ಟು ಈ ಸೆಂಟರ್ಸ್ ಗೆ ಹೋಗ್ಬಿಟ್ಟು ನೀವು ವೆರಿಫಿಕೇಶನ್ ಮಾಡ್ಕೊಳ್ಬಹುದು. ಓಕೆ, ಈ ಒಂದು ವಿ ಆರ್ ಆಲ್ ಟ್ರಿಪಲ್ಟಿ ಅಕಾಡೆಮಿ, ಆಸ್ ಯು ನೋ ವಿ ಆರ್ ಪ್ರೊವೈಡಿಂಗ್ ಡಿ ಸಿ ಟಿ ಕ್ಲಾಸಸ್ ಫ್ರಮ್ ಪಾಸ್ಟ್ 7 ಇಯರ್ಸ್ ಡಿಯರ್ ಫ್ರೆಂಡ್ಸ್. ದಿಸ್ ಆರ್ ಅವರ್ ಟೆಕ್ಸ್ಟ್ ಬುಕ್ಸ್ ವಿಚ್ ವಿ ಪಬ್ಲಿಶ್ಡ್. ಅಂಡ್ ಇವೊಂದು ಇನ್ ದಿಸ್ ಇಯರ್ ಆಲ್ಸೋ ಸೋ ಮೆನಿ ಸ್ಟೂಡೆಂಟ್ಸ್ ಗಾಟ್ ವೆರಿ ವೆಲ್ ರ್ಯಾಂಕ್ ಬಿಲೋ ಸ್ಟಾರ್ಟ್ಸ್ ಫ್ರಮ್ ರ್ಯಾಂಕ್ 3, ರ್ಯಾಂಕ್ 11, ರ್ಯಾಂಕ್ 15 ಅಂಡ್ ಆಲ್.
they were absorbed and studied from these textbooks. Thank you, students. We have a branches in Peenya as well as Vijayanagar, Bangalore. For any other competitive exams as well as DCT coaching, you can call us and you can get a good ranking for us. Okay. Thank you, students. Please kindly watch this video and share to your friends as well as subscribe our channel for more videos, similar videos. Similar videos. Okay. Channel subscribe. Thank you very much.